ಇವತ್ತಾದರೂ ತಲೆ ಎತ್ತಿಲ್ಲೋ. ನೀನ್ ನೊಂದ್ಕೋಬೇಡ, ತಲೆ ತಗ್ಸೋ ಕೆಲಸ ಮಾಡಿರೋದು ನನ್ ಮಗ. ಲೇ ಸ್ವಾಮಿ, ತಲೆ ತಗ್ಸುವಂತದ್ದು ಏನೂ ಆಗಿಲ್ಲಲೇ. ಮೊದ್ಲು ನಿನ್ ತಲೆಯಾಗಿರೋ ಅನುಮಾನನ ಹೊರಗಾಕು. ತಲೆ ತಗ್ಸೋ ಕೆಲಸ ಮಾಡುವಾಗ ನೀನೆ ಅವನನ್ನ ತಲೆ ಮೇಲೆ ಹೊತ್ಕೊಂಡು ಕುಣದೆ. ಆದ್ರೆ ಈಗ ಅವನು ತಲೆ ಎತ್ತಕ್ಕೆ ಟ್ರೈ ಮಾಡ್ತಿದ್ದಾನೆ, ಅದಕ್ಕೆ ಸಂತೋಷ ಪಡಿ. ಯಾವನ್ ಕುಡಿಯಾರ ತಿರುಗಾಡೋದು, ವ್ಯಾಪಾರ ಮಾಡೋ ನೆಪ್ದಾಗ ಮಾಡಬಾರ್ದು ಮಾಡುವಾಕಿನ ಮನೆಯಾಗಿಟ್ಕೋಬೇಕಾ? ಏಯ್, ನಾಲ್ಗೆ ಬೀಳದ್ ಮಾತಾಡ್ಲೆ. ನೀ ಅನ್ಕೊಂಡಂಗೆ ನಡೆದಿಲ್ಲ. ಗಂಡ ಅಂತ ಅನ್ಸ್ಕೊಳೋನು ಸೊಸೈಟಿ ಮುಂದೆ ಹೆಂಡತಿಗೋಸ್ಕರ ಫೈಟ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ತಲೆ ತೆಗ್ಸೋ ಕೆಲಸ ಮಾಡಬಾರ್ದು. ಶ್ರುತಿ ಬಂಗಾರದಂತ ಹುಡುಗಿ, ಬೆಂಕಿ ಅಷ್ಟ ಪವಿತ್ರದಾಳ. ತಗೊಂಡೋಗ್ ಬೆಂಕಿಗೆ ಹಾಕೋ, ಎದ್ ಬಂದ್ರ ಆಮೇಲೆ ನೋಡೋಣ. ನೀ ಏನ ಸುದ್ದುಳ್ಳ ಸಂಪನ್ನ ಶ್ರೀರಾಮ್ ಚಂದ್ರನಂಗ್ ಅದಿ ಏನ? ಇದ್ ಮಾಡ್ತಾ ಒಂಚೂರು ಇಷ್ಟ ಆಗ್ತಿಲ್ಲ. ಇಟ್ಸ್ ಮೈ ಪ್ರೆಸ್ಟೀಜ್ ಇಶ್ಯೂ. ಏನ್ ಪ್ರೆಸ್ಟೀಜ್ ಪ್ರೆಸ್ಟೀಜ್ ಅಂತ ಕುಕ್ಕರ್ ತರ ಕೂಗ್ತಾ ಇದ್ಯಾ? ನಾನ್ ಇನ್ಮೇಲೆ ಇಷ್ಟಪಟ್ಟೆ ನಗ್ಬೇಕು ಅನ್ಕೊಂಡ್ ಟೈಮಲ್ಲಿ ನೀನೆ ನಿನ್ ಕಂಪ್ನಿ ಅವ್ರ ಮುಂದೆ ಕಷ್ಟಪಟ್ಟು ನಗು ತರ ಮಾಡ್ದೆ. ನೋಡು ಪಾರ್ತು, ನಿನ್ಗೆ ಹೆಂಗಸರು ಮನಸ್ಸು ಅರ್ಥ ಆಗಲ್ಲ ಕಣೋ. ಒಂದ್ ಕೆಲ್ಸ ಮಾಡು, ನಿಮ್ಮಅಪ್ಪನ ಹತ್ರ ದುಡ್ಡು ತಗೊಂಡು ನೀನೆ ಹೊಸದ ಹೋಟೆಲ್ ಸ್ಟಾರ್ಟ್ ಮಾಡು. ಆ ಹುಡುಗಿ ಸವಸ ಬಿಟ್ಬಿಡು. ಶಾರದಾ, ಅವನ ಮುಂದಿನ ಬದುಕನ್ನು ನನ್ನ ಹಂಗಲ್ಲೇ ಬದುಕಿರೋದು ನನಗಿಷ್ಟ ಇಲ್ಲ. ನೀ ಆಫೀಸ್ನಾಗ ಕೆಲ್ಸ ಮಾಡ್ತಿ, ಅಕ್ಕಿ ರಸ್ತೆಯಾಗ ರೊಟ್ಟಿ ಮಾರ್ತಾಳ, ಇದ್ರಾಗ ಏನ್ ತಪ್ಪೈತಿ? ಇದ್ರಾಗ ಸರಿ ತಪ್ಪು ಪ್ರಶ್ನೆ ಇಲ್ಲ. ಫೈನಲ್ ಆಗ ಒಂದ್ ಬಿಡ್ತಾನೋ ಇಲ್ವೋ ಒಂದೇ ಮತ್ತೆ ಹೇಳಕ್ ಹೇಳಿ. ಯಾಕ್ ಬಿಡಲ್ಲ? ಖಂಡಿತ ಬಿಡ್ತಾನೆ, ನಿನಗೋಸ್ಕರ ಅವ್ನ್ ಬಿಡ್ಲೇಬೇಕು. ರೀ, ಯಾಕ್ರಿ ಸುಮ್ನೆ ಇದ್ದೀರಾ? ಅವ್ನ್ ಸ್ವಲ್ಪ ಬುದ್ಧಿ ಹೇಳ್ರಿ. ಮಂದಿ ಮಾತಿಗೆ ಮರಳಾಗ್ಬೇಡೋ ಸ್ವಾಮಿ. ಪ್ರೀತಿ ಮತ್ತು ಅನುಮಾನದ ನಡುವೆ ಒಂದ್ ಸಣ್ಣ ಗೆರೆ ಇರ್ತೈತಿ, ಅದನ್ನ ಅಳ್ಸಕ್ಕಂತೂ ಆಗಂಗಿಲ್ಲ. ಆದ್ರ ನಾಜೂಕಿಲಿ ಆ ಗೆರೆ ದಾಟಿ ಸಂಸಾರ ಮಾಡ್ಬೇಕಾಕ್ಯತಿ. ಮಾನ ಮರ್ಯಾದೆ ಇದ್ದು ಆಕಿ ನನ್ನ ಹೆಂಡತಿಯಾಗಿ ಮನೆಯಾಗಿರ್ತೀನಿ ಅನ್ನೋದಾದ್ರ ಆ ವ್ಯಾಪಾರ ಮಾಡೋದನ್ನ ಬಂದ್ ಮಾಡಿ ಸುಮ್ನೆ ಬಾಯಿ ಬಾಗ್ಲು ಎರಡನ್ನೂ ಮುಚ್ಕೊಂಡು ಮನೆಯಾಗ ಬಿದ್ದಿರೋದಕ್ಕೆ ಹೇಳ. ಅವನ ಅದನ್ನ ಬಿಟ್ರೆ ನಿಮ್ ಸಂಸಾರ ಸರಿ ಹೋಗುತ್ತಾ? ನೋಡ್ಬೇಕು, ಮುಂದೆ ಏನಾಗತ್ತೋ ಗೊತ್ತಿಲ್ವಲ್ಲ. ನೋಡವ್ವ, ಸಂಸಾರ ಚಂದಿರ್ಬೇಕು ಅಂದ್ರ ಎಷ್ಟೋ ಸಲ ಹೆಣ್ಣು ತನ್ನ ಆಸೆ ಕನಸುಗಳನ್ನ ಹಿಟ್ಟಿನ ಡಬ್ಯಾಗ ಹಿಟ್ಟನ್ನ ಒತ್ತಿಟ್ಟಂಗ ಇಡಬೇಕು. ಆ ವ್ಯಾಪಾರ ಬಿಟ್ಟು ಸಂಸಾರ ಅನ್ನೋ ಈ ವ್ಯಾಪಾರನ ಲುಕ್ಸಾನ ಆಗದಂಗ ನೋಡ್ಕೊಳವ. ನಾನು ಅದ್ನ ಹೇಳಕತ್ತೀನಿ. ನೋಡೋ, ನೀನ್ ಮಾಡಿರೋ ತಪ್ಪುಗಳನ್ನ ಸರಿ ಮಾಡ್ಕೊಳಕ್ಕೆ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂದ್ಕೊಂಡು ಎಲ್ಲನೂ ಇಲ್ಲಿಗೆ ನಿಲ್ಲಿಸ್ಬಿಡು. ಹೋಗು, ಎಲ್ಲನು ಆ ಹೆಣ್ಮಗುಗೆ ಹೇಳು. ಹೋಗು ಅಪ್ಪ, ಸುಮ್ನೆ ನೀನ್ ಪ್ರೀತಿ ಮಾಡಿದಳು ಮುಖ ನೋಡ್ಕೊಂಡು ಹೋಗೋ. ನಾನು ಪಾರ್ಥ ಅವ್ರು ಕೂಡ ಮಾತಾಡ್ಬೇಕು. ಹಲೋ ಪಾರ್ಥ ಸರ್, ಇವತ್ತು ಹೋಟೆಲ್ ಇಲ್ವಾ? ಇನ್ಮೇಲೆ ಹೋಟ್ಲ್ ಇಲ್ಲ. ನೀ ಆ ಹೋಟ್ಲ್ ಬೋರ್ಡಿಗೆ ಬೆಂಕಿ ಹಚ್ಚಿ ಬೂದಿನ ನಮ್ಮ ಮನೆಗೆ ತಂದ್ಕೊಡು. ದಿನ ನಮ್ಮಅಮ್ಮ ಹಣೆಗೆ ಹಚ್ಕೊಳ್ಳಿ. ಈ ಜಗತ್ನಲ್ಲಿ ಜನ ನಾವ್ ಏನೇ ಮಾಡಿದ್ರು ಏನೋ ಒಂದ್ ಅಂತ ಇರ್ತಾರೆ. ಹೊಟ್ಟಿ ಪಾಡಗ್ ರೊಟ್ಟಿ ಮಾರಿದ್ರು ತಪ್ಪರ್ಥ ಮಾಡ್ಕೋತಾರಲ್ರಿ. ಅಯ್ಯೋ, ಗಂಡು ಹೆಣ್ಣು ಜೊತೆಗ್ ಓಡಾಡಿದ್ರೆ ಸಾಕು, ಅವ್ರ ಇಮ್ಯಾಜಿನೇಷನ್ ಬೆಡ್ರೂಮ್ ದಾಟಿರುತ್ತೆ. ನಂಗ್ ಗಂಡಗ ಅತ್ತಿಗ ಸಬೂಬ್ ಹೇಳಕ್ ಆಗಲ್ದ್ರಿ. ನಾವ್ ಗಟ್ಟಿ ಮನ್ಸ್ ಮಾಡಿ ಈ ಕಾರ್ ಹೋಟ್ಲನ್ನ ಇಲ್ಲಿಗೆ ಖತಂ ಮಾಡೋಣ. ಒಂದು ಭಾರಿ ಹೋಟೆಲ್ನ ಓಪನ್ ಮಾಡೋಣ. ಮತ್ತೆ ಕ್ಯಾಮ್ರಾ ತಂದಿರೇನ್ರಿ ಸಾಹೇಬ್ರ? ಇಲ್ಲಮ್ಮ, ಅವತ್ತು ಕ್ಯಾಮ್ರಾ ತಂದ್ ಮಾಡಿದ ಪಾಪಕ್ಕೆ ಇವತ್ತು ಪ್ರಾಯಶ್ಚಿತ್ತ ಮಾಡ್ಕೋತಾ ಇದ್ದೀನಿ. ನಿಮ್ ಉತ್ಸಾಹ ನಿರುದ್ಯೋಗಿ ಜನಗಳಿಗೆ ಆದರ್ಶ ಆಗ್ಬಿಟ್ಟಿದೆ. ಟಿವಿ ಸ್ಟೇಷನ್ಗೆ ಫೋನ್ಗಳ ಮೇಲೆ ಫೋನ್ ಬರ್ತಾನೆ ಇದೆ. ಅದಕ್ಕೆ ಏನ್ ಮಾಡ್ಬೇಕೀಗ? ನೀನೇನು ಮಾಡ್ಬೇಡಪ್ಪ, ನಿಮಗೋಸ್ಕರ ಒಂದು ಸೂಪರ್ ಸ್ಕೀಮ್ ತಂದಿದ್ದೀನಿ, ಬಾಯಿ ಮುಚ್ಕೊಂಡು ಒಪ್ಕೊಬೇಕಷ್ಟೇ.
ನೀವಿಬ್ರು ಸೇರ್ಕೊಂಡು ಒಂದು ಒಳ್ಳೆ ಹೋಟೆಲ್ ಓಪನ್ ಮಾಡ್ತೀರಾ. ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ, ಲೋನ್ ಕೊಡಕ್ಕೆ ಒಪ್ಕೊಂಡಿದ್ದಾರೆ. ನಾಳೆ ಬರ್ಬೇಕಾದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಇದ್ರೆ ಯಾವ್ದಾರು ಎಕ್ಸ್ಟ್ರಾ ಕಾರ್ಡು ಎಲ್ಲ ತಂದ್ಬಿಡಿ, ಸರಿನಾ? ಬಾಯ್ ಸರ್. ನಾವು ನಿಜವಾಗ್ಲೂ ದೊಡ್ಡ ಹೋಟ್ಲು ಓಪನ್ ಮಾಡ್ಬೇಕಾ? ನಿಮ್ಮಂತ ಒಳ್ಳೆಯವ್ರಿಗೆ ಸಹಾಯ ಮಾಡಲಿಲ್ಲ ಅಂದ್ರೆ ದೇವ್ರು ಟೈಮ್ ನೋಡ್ಕೊಂಡು ನನಗೆ ಮೆಟ್ ತಗೊಂಡು ಓಡ್ಬಿಡ್ತಾನೆ ಅಷ್ಟೇ. ನಾಳೆ ಬ್ಯಾಂಕಲ್ಲಿ ಕಾಯ್ತಾ ಇರ್ತೀನಿ, ಸುಮ್ಮನೆ ಬಾಪ ನೀನು. ನಾ ಯಾವತ್ತು ನಿಮ್ಮನ್ ಕೆಟ್ಟ ದೃಷ್ಟಿಯಿಂದ ನೋಡೇ ಇಲ್ರಿ. ನಾನಿನ್ನೇನು, ನಂದು ಅದೇ, ನಿಮ್ ಸುದ್ದಿಗೆ ಬರ್ಲಿಲ್ಲ, ಕಷ್ಟಪಟ್ಟು ಶಕ್ತಿ ಮೀರಿ ದುಡ್ದಿದ್ದೀನಿ ಅಷ್ಟೇ. ಇದ್ ಯಾವ ನ್ಯಾಯ ರೀ? ಅವ್ರ ನಮ್ಮಿಬ್ಬರ ಬಗ್ಗೆ ತಪ್ಪ ತಪ್ಪ ವಿಚಾರ ಮಾಡಕತ್ತಾರ, ಅದ ಅವ್ರದ ತಪ್ಪು, ಮತ್ತ ನಮ್ಗೆ ಯಾಕೆ ಸಜಾ? ನೀವ್ ಹೇಳದ್ ಕರೆಕ್ಟ್ ರೀ, ಅವ್ರು ಮಾಡ್ತಿರೋ ಮಿಸ್ಟೇಕಿಗೆ ನಮಗ್ ಪನಿಷ್ಮೆಂಟ್ ಕೊಡ್ತಾ ಇದಾರೆ. ನಾನು ಮನೇಲಿದ್ದಾಗ ಸೋಂಬೇರಿ, ಕೆಲ್ಸಕ್ ಬಾರ್ದವನು ಅಂದ್ರು, ನಾನು ಈಗ ಕಷ್ಟಪಟ್ಟು ದುಡಿತಾ ಇದೀನಿ, ಕ್ಯಾರೆಕ್ಟರ್ ಸರಿಯಿಲ್ಲ ಅಂತ ಇದಾರೆ. ಹಾ, ಕಡದ್ರ ಕಟ್ಟಿಗೆಯಾಗೋ ಬೆಣ್ಣಿ ತೆಗಿಬಹುದು. ಜೇನುತುಪ್ಪ ಬೇಕು ಅಂದ್ರೆ ಜೇನ್ ನೊಣಗಳಿಗೆ ಹೆದರಬಾರ್ದು. ಅಗದ್ರ ನೆಲ್ದಾಗ ಬಂಗಾರ ತೆಗಿಬಹುದು. ಹೋಟೆಲ್ ಮಾಡೋಣ ಅಂತೀರಿ? ಹೌದಿಲ್ಲ, ಒಂದ್ ಕೆಲ್ಸ ಮಾಡ್ತೀನಿ, ಟಾಸ್ ಆರಿಸ್ತೀನಿ. ರಾಜ ಬಿದ್ರೆ ನಾನ್ ಹೋಟೆಲ್ ನಡೆಸ್ತೀನಿ, ನೀವ್ ಹೆಲ್ಪ್ ಮಾಡಿ. ಮತ್ತ ರಾಣಿ ಬಿದ್ರ? ರಾಣಿ ಬಿದ್ರೆ ನೀವ್ ಹೋಟೆಲ್ ನಡೆಸಿ, ನಾನ್ ಹೆಲ್ಪ್ ಮಾಡ್ತೀನಿ. ನಂಗ ನನ್ ಗಂಡ ಅತ್ತಿ ಇಬ್ರು ಬೇಕ್ರಿ. ರೀ, ನನಗೂ ಅಷ್ಟೇ, ನನ್ನ ಹೆಂಡತಿ ಬೇಕೇ ಬೇಕು, ಕಷ್ಟಪಟ್ ಪಟಾಯಿಸಿದೀನಿ. ತಮಾಷೆಗೂ ಅವಳನ್ನ ಬಿಡ್ತೀನಿ ಅಂತ ಹೇಳಕ್ ಆಗಲ್ಲ ರೀ. ಇದನ್ನ ನೋಡಾದ್ರೂ ಅರ್ಥ ಮಾಡ್ಕೊಳಮ್ಮ. ಶಾರದಾ ನಡಿ,